ಸರ್ ಈಗ ಕಾಂಗ್ರೆಸ್ ನವರು ಇಷ್ಟೆಲ್ಲ ಆರೋಪ ಮತ್ತು ಸುಳ್ಳುಗಳನ್ನು ಪದೇ ಪದೇ ಹೇಳೋದು ಅಷ್ಟೆಲ್ಲ ಹೇಳಿದ್ರು ಕೂಡ ಬಿಜೆಪಿ ಅವರು ಯಾರು ಅಗ್ರಿಷವಾಗಿ ಮಾತಾಡ್ತಿಲ್ಲ ಅಂತ ಮಧುಸ್ವಾಮಿ ಅವರು ಹೇಳ್ತಾರೆ ಅಂದ್ರೆ ಅವರು ಅಸಮಾಧಾನ ಹೋರಾಡ್ತಾರೆ ಯಾರು ನಮ್ಮವರು ಮಾತಾಡ್ತಿಲ್ಲ ಅಂತ ನೋಡಿ ಈ ನಾವು ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ ಎರಡು ಸಾರಿ ನಾವು ಅಧಿಕಾರ ಸಿಕ್ಕಾಗ ಜನಪರವಾಗಿ ಏನು ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ನಮ್ಮ ಸಚಿವ ಸಂಪುಟದ ಎಲ್ಲ ಸಚಿವರು ಕೂಡ ಅದರ ಬಗ್ಗೆ ಒತ್ತು ಕೊಡ್ತಾರೆ ಆದರೆ ಕಾಂಗ್ರೆಸ್ ನವರು 65 ವರ್ಷದ ಆಳ್ವಿಕೆಯಲ್ಲಿ ಅವರು ತಿಳಿದುಕೊಂಡಿದ್ದು ಜನರನ್ನ ಕನ್ಫ್ಯೂಷನ್ ಮಾಡಿನೇ ಓಟನ್ನ ಪಡೆಕೊಳ್ಳಬೇಕು ಜನರನ್ನ ಕತ್ತಲೆಯಲ್ಲಿಟ್ಟು ಅಕ್ರಮಗಳನ್ನು ಮಾಡಬೇಕು ಅಂತ ಇದು ಕಾಂಗ್ರೆಸ್ ಗೆ ಬಿಜೆಪಿ ಗೆ ಇರುವಂತ ವ್ಯತ್ಯಾಸ ಹಾಗಾಗಿ ನಾವು ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇವೆ ಅವರು ಜನರ ಭಾವನೆಗಳನ್ನು ದಾರಿ ತಿಪ್ಪಿಸೋದಕ್ಕೆ ಒತ್ತು ಕೊಟ್ಟಿದ್ದಾರೆ ಸಿಎಂ ಅವರು ಚಾಲೆಂಜ್ ಆಗ್ತಿದೆ ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಸಿಎಂ ಅವರಿಗೆ ತಾಕತ್ ಇದ್ರೆ ದಮ್ ಇದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆಗೆ ಬರ್ತಾರೆ ಇವರು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನವರು ಆಡಳಿತಕ್ಕೆ ಬರೋದಕ್ಕೆ ಮುಂಚೆ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು 10 ಲಕ್ಷ ಯುವಕರಿಗೆ ನಾವು ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿ 5 ವರ್ಷ ಆಳ್ವಿಕೆ ಆದಮೇಲೆ ಕೊಡಲಿಲ್ಲ ಕರ್ನಾಟಕದ ವಿಚಾರದ ಬಗ್ಗೆ ಅಲ್ಲಿಗೆ ಬರ್ತೀನಿ ಸರ್ ರಾಹುಲ್ ಗಾಂಧಿ ಅವರು ರಾಜಸ್ಥಾನದಲ್ಲಿ ಭಾಷಣವನ್ನ ಮಾಡ್ತಾ ಹೇಳಿದ್ರು 10 ತಕ್ ಗಿನೋ 10 ದಿನ ಮೇ ಅಲ್ಲ ನಾನು ಅಲ್ಲಿಗೆ ಬರ್ತೀನಿ ನಾನು ಅಲ್ಲಿಗೆ ಆ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಸೋ ರಾಹುಲ್ ಗಾಂಧಿ ಅವರು ಹೇಳಿ 10 ತಕ್ ಗಿನೋ 10 ದಿನ ಮೇ ಕರ್ಜಾ ಮಾಫ್ ಹೋ ಜಾಯೇಗಿ ಅಂತ ಹೇಳಿದ ಇವರು ಇವತ್ತು ಕರ್ಜಾ ಮಾಫ್ ಮಾಡೋದಲ್ಲ ರಾಜಸ್ಥಾನ ಸರ್ಕಾರ ರೈತರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ ಇಲ್ಲಿ ಬಂದು ಈಗ ಕರ್ನಾಟಕದಲ್ಲಿ ನಾವು 2000 ರೂಪಾಯಿಯನ್ನು ಕೊಡ್ತೀವಿ 200 ವ್ಯಾಟ್ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವಲ್ಲೇನು ಮಾತು ಕೊಟ್ಟಿದ್ರಿ ಅದನ್ನು ಈಡೇರಿಸಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಕೊಟ್ಟಂತಹ ಭರವಸೆಗಳನ್ನು ಬಹುತೇಕ 100ಕ್ಕೆ 90 ಈಡೇರಿಸಿದ್ದೇವೆ ಈಡೇರಿಸುವಂತಹ ಮಾರ್ಗದಲ್ಲಿ ನಡೀತಾ ಇರೋದ್ರಿಂದನೇ ನೀವು ಉದಾಹರಣೆ ನೋಡಬಹುದು ಪಾಕಿಸ್ತಾನ ಜರ್ಮನಿ ಜಪಾನ್ ಫ್ರಾನ್ಸ್ ಶ್ರೀಲಂಕಾ ಆರ್ಥಿಕವಾಗಿ ಕುಸಿತ ಇರಬೇಕಾದ್ರೆ ಶತಮಾನಗಳಷ್ಟು ವರ್ಷ ನಮ್ಮನ್ನು ಆಳ್ವಿಕೆ ಮಾಡಿರುವಂತಹ ಯುರೋಪ್ ಅನ್ನು ಹಿಂದಕ್ಕೆ ಹಾಕಿ ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ ಆಫ್ ದ ವರ್ಲ್ಡ್ ಅದು ಯಾವುದು ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಹೇಗಾಯಿತು ಸರ್ ಪ್ಯಾಂಡಮಿಕ್ನಂತಹ ಸಿಚುಯೇಷನ್ನಲ್ಲಿ 80 ಕೋಟಿ ಈ ಭಾರತದ ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಹಣವನ್ನು ಹೇಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಸೋ ನಮ್ಮ ಭಾರತದ ಒಂದೊಂದು ಪೈಸೆ ತೆರಿಗೆಯ ಹಣ ಅಭಿವೃದ್ಧಿಗೆ ಹೋಗಿದೆ ಪಾರದರ್ಶಕತೆ ಇದೆ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ಕೊಟ್ಟಂತಹ ಕೀರ್ತಿ ಅದು ಬೊಮ್ಮಾಯಿ ಅವರ ಸರ್ಕಾರಕ್ಕೂ ಸಲ್ಲತ್ತೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ಸಲ್ಲತ್ತೆ ಸರ್ ನೀವು ಸಿದ್ದರಾಮಯ್ಯ ಅವರಿಗೆ ಸವಾಲ್ ಸ್ವೀಕರಿಸ್ತೀರಾ ಚರ್ಚೆಗೆ ಹೋಗ್ತೀರಾ ಅಷ್ಟೇ ಸರ್ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆಯನ್ನ ಕೊಡೋದ್ರಲ್ಲಿ ನಿಸ್ಸೀಮರು ನಾವು ಯಾವತ್ತೂ ಕೂಡ ಅಭಿವೃದ್ಧಿಯ ಪರವಾಗಿ ಚರ್ಚೆಗೆ ಸಿದ್ಧವಾಗಿದ್ದಾವೆ ಚರ್ಚೆ ಮಾಡಲಿಕ್ಕೆ ನಮ್ಮ ಪಕ್ಷ ಯಾವತ್ತೂ ಸಿದ್ಧವಾಗಿದೆ ಸಿದ್ದರಾಮಯ್ಯನವರು ಅಪ್ಪನ ಆಣೆ ಹಾಕಿ ಹೇಳಿದ್ರಲ್ಲ ಅಪ್ಪನ ಆಣೆ ಕುಮಾರಸ್ವಾಮಿ ಗೆಲ್ಲಲ್ಲ ಅವಾಗ್ಲೂ ಇದೆ ಮಾತು ಹೇಳಿದ್ರಲ್ಲ ಅದನ್ನ ಈಡೇರಿಸಿದಾರ ಮೊದ್ಲು ಈಡೇರಿಸ್ಲಿ ನೋಡಿ ಪಕ್ಷ ನನ್ನನ್ನು ಸಂಘಟನೆಗಾಗಿ ಎಲ್ಲ ಕಡೆ ಬಳಸ್ಕೊಂಡಿದೆ ಸಂಘಟನೆಯ ಕೆಲಸಕ್ಕೆ ನಾವು ಹೋಗಿರ್ತೇವೆ ಅದನ್ನು ತಪ್ಪಾಗಿ ವಿರೋಧ ಪಕ್ಷದವರು ಅರ್ಥ ಮಾಡ್ಕೊಂಡಿದ್ದಾರೆ ಸೋ ಕೊಡಚಿ ಮತಕ್ಷೇತ್ರದಲ್ಲಿ ಸಂಘಟನೆ ಬಲವಾಗಿದೆ ಎಲ್ಲಿಂದನೋ ಬಂದಂತಹ ಅನಾಮಿಕ ವ್ಯಕ್ತಿಯನ್ನು ಎರಡು ಸಾರಿ ಆಯ್ಕೆ ಮಾಡಿದಂತಹ ಜನ ಕುಡಚಿಯವರು ಇದ್ದಾರೆ ನನಗೆ ಯಾವುದೇ ಸೂಚನೆ ಬಂದಿಲ್ಲ ಕುಡಚಿಗೆ ಒತ್ತು ಕೊಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಬಂದರು ಆಮೇಲೆ ನಂತರ ಆಮೇಲೆ